ನಾಲಿಗೆಯಲ್ಲಿ ಮಚ್ಚೆ ಇರುವ ವ್ಯಕ್ತಿಯು ಹೇಳಿದ್ದು ನಿಜವಾಗುತ್ತಾ ಆ ಮಚ್ಚೆ ಅದು ವಿಶೇಷವಾದಂತಹ ಫಲವನ್ನು ಕೊಡ್ತದೆ ಹೇಳುವಂತಹ ಕೇಳಿದ್ದೀರಿ ನೋಡಿದ್ದೀರಿ ಅನುಭವಿಸಿದ್ದೀರಿ ಯಾವ ರೀತಿ ಅಹಂಕಾರದಿಂದ ಧಿಮಾಕಿನಿಂದ ಇದಾನೆ ಹೇಳುವಂತಹದ್ದನ್ನು ನೋಡು ಅಂತ ಹೇಳಿದ್ರೆ ಸಾಕು ಆ ವ್ಯಕ್ತಿಯ ಅಹಂಕಾರವೂ ಇಳಿದು ಹೋಗ್ತದೆ ಆ ವ್ಯಕ್ತಿಯ ಟಿವಿಯೂ ಇಳಿದು ಹೋಗ್ತದೆ ಆ ವ್ಯಕ್ತಿಯ ಧಿಮಾಕು ಇಲ್ಲವಾಗ್ತದೆ ಶ್ರೀ ಗುರುಭ್ಯೋ ನಮ ಓಂ ಓ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಾಯ ರಾಹವೇ ಕೇತವೇ ನಮಃ ಆದಿತ್ಯಾದಿ ದೇವತಾಭ್ಯೋ ನಮಃ ಆತ್ಮೀಯರೇ ಇವತ್ತಿನ ಪ್ರಶ್ನೆ ನಾಲಿಗೆಯಲ್ಲಿ ಮಚ್ಚೆ ಇರುವ ವ್ಯಕ್ತಿಯು ಹೇಳಿದ್ದು ನಿಜವಾಗುತ್ತಾ ಇದು ಪ್ರಶ್ನೆ ನಿಜವಾಗುತ್ತೆ ಹೇಳುವಂತಹದ್ದು ಉತ್ತರ ಹೇಗೆ ನಿಜವಾಗುತ್ತೆ ನೋಡಿ ಮಚ್ಚೆಗಳು ಮನುಷ್ಯನ ಶರೀರದಲ್ಲಿ ಹಲವು ಭಾಗದಲ್ಲಿ ಇರ್ತದೆ ದೇಹದ ಪ್ರತಿ ಅಂಗಾಂಗಗಳಲ್ಲೂ ಮಚ್ಚೆ ಇರಬಹುದು ಆ ಮಚ್ಚೆ ಅದು ವಿಶೇಷವಾದಂತಹ ಫಲವನ್ನು ಕೊಡ್ತದೆ ಹೇಳುವಂತಹದ್ದನ್ನು ನೀವೆಲ್ಲ ಕೇಳಿದ್ದೀರಿ ನೋಡಿದ್ದೀರಿ ಅನುಭವಿಸಿದ್ದೀರಿ ಹೀಗಿರುವಾಗ ನಾಲಿಗೆಯಲ್ಲಿ ಮಚ್ಚೆ ಇದ್ದರೆ ಏನು ಫಲ ನೋಡಿ ನಾಲಿಗೆಗೆ ಅಧಿಪತಿ ಯಾರು ರುಚಿಯನ್ನು ಹುಡುಕ್ತಿದೆ ಅಲ್ವೇ ರುಚಿ ರುಚಿಯಾದ್ದನ್ನು ಹುಡುಕುವುದೇ ನಾಲಿಗೆ ಇದು ರುಚಿ ಇದೆ ಇದು ರುಚಿ ಇಲ್ಲ ಇದು ತಿನ್ನಲಿಕ್ಕೆ ಯೋಗ್ಯ ಇದೆ ಇದು ತಿನ್ನಲಿಕ್ಕೆ ಯೋಗ್ಯವಲ್ಲದ್ದು ಇದು ನನಗೆ ಬೇಕು ಇದು ನನಗೆ ಬೇಡ ಇದೆಲ್ಲವೂ ನಾಲಿಗೆಯಿಂದಲೇ ಬರುವಂಥದ್ದು ಅಥವಾ ನಾಲಿಗೆಯಿಂದಲೇ ನೋಡಿ ಮಾತೆ ಮೃತ್ಯು ಮಾತೆ ಮುತ್ತು ಹೇಳುವಂಥದ್ದು ಇದೆ ಆಡು ಭಾಷೆಯಲ್ಲಿ ಹೇಳೋದಿದ್ದರೆ ಅಲ್ವೇ ಹಾಗಿದ್ದಾಗ ಈ ಮಾತನ್ನಾಡುವಾಗ ನಾಲಿಗೆಯ ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೀಗಿರುವಾಗ ನಾಲಿಗೆಯಲ್ಲಿ ಮಚ್ಚೆ ಇದ್ದರೆ ಕೆಲವರಿಗೆ ನಾಲಿಗೆಯಲ್ಲಿ ತುದೀ ಭಾಗದಲ್ಲಿ ಇರ್ತದೆ ಹೀಗೆ ಮಾಡುವಾಗ ತುದಿಯ ಭಾಗದಲ್ಲಿ ಕೆಲವರಿಗೆ ಬಲಭಾಗದಲ್ಲಿರ್ತದೆ ಕೆಲವರಿಗೆ ಎಡಭಾಗದಲ್ಲಿರ್ತದೆ ಕೆಲವರಿಗೆ ನಾಲಿಗೆಯ ಮಧ್ಯಭಾಗದಲ್ಲಿರ್ತದೆ ಇನ್ನೂ ಒಳಗೆ ಕಾಣಿಸೋದಿಲ್ಲ ನಾಲಿಗೆಯ ತುದಿ ಭಾಗದಲ್ಲಿ ಮಚ್ಚೆ ಇದ್ದರೆ ಏನು ಫಲ ನೋಡಿ ಸಾಧಾರಣವಾಗಿ ಅಂತಹ ವ್ಯಕ್ತಿ ಏನನ್ನಾದರೂ ಹೇಳಿದ ನಿಜ ಜೀವನದಲ್ಲಿ ಅದನ್ನು ಅನುಭವಿಸಿಯೇ ತೀರ್ತಾನೆ ನೋಡೋ ಈ ಮನುಷ್ಯ ಒಳ್ಳೆಯವನು ಯಾವ ರೀತಿ ಅಹಂಕಾರದಿಂದ ಧಿಮಾಕಿನಿಂದ ಇದಾನೆ ಹೇಳುವಂಥದ್ದನ್ನು ನೋಡು ಅಂತ ಹೇಳಿದರೆ ಸಾಕು ಆ ವ್ಯಕ್ತಿಯ ಅಹಂಕಾರವೂ ಇಳಿದು ಹೋಗ್ತದೆ ಆ ವ್ಯಕ್ತಿಯ ಟಿವಿಯೂ ಇಳಿದು ಹೋಗ್ತದೆ ಆ ವ್ಯಕ್ತಿಯ ಧಿಮಾಕು ಇಲ್ಲವಾಗ್ತದೆ ನೋಡಿ ಈ ವ್ಯಕ್ತಿಯಿಂದ ಏನೂ ಮಾಡಲಿಕ್ಕೆ ಆಗೋಲ್ಲ ನಿಶಕ್ತ ಉಳ್ಳವ ಅಂತ ನೀವು ಕೈ ಕೊಡುಗಿದ್ರಿ ಆ ನಾಲಿಗೆ ಅದನ್ನು ಉಚ್ಚಾರ ಮಾಡಿತು ಆಗ ಅವನು ನಿಶಕ್ತನೇ ಅವನು ಕೈಲಾಗದವನು ಏನೂ ಮಾಡಲಿಕ್ಕೆ ಆಗದೇ ಹೋದಂತಹ ವ್ಯಕ್ತಿ ಆಗ್ತಾನೆ ಇದನ್ನು ನಾನೂ ಪ್ರತ್ಯಕ್ಷವಾಗಿ ಕಂಡಿದ್ದೇನೆ ಕೆಲವು ವಿಚಾರದಲ್ಲಿ ಒಂದು ನಾಲಿಗೆಯಲ್ಲಿ ಮಚ್ಚೆ ಇದ್ದಂತಹ ವ್ಯಕ್ತಿ ಒಂದು ಮನೆಯ ಮುಂಭಾಗದಲ್ಲಿ ನಿತ್ಕೊಂಡು ಮನೆಯನ್ನು ನೋಡ್ತಾನೆ ವೀಕ್ಷಣೆಯನ್ನು ಮಾಡ್ತಾನೆ ವೀಕ್ಷಣೆಯನ್ನು ಮಾಡಿದವನು ಎಲ್ಲ ವರ್ಣನೆ ಮಾಡ್ತಾನೆ ವಾಸ್ತು ಪ್ರಕಾರವಾಗಿ ವಾಕ್ಯಲ್ಲ ಮಾಡಿದ್ದಾನೆ ಒಳ್ಳೆಯದು ಆದರೆ ಅಬ್ಬಾ ಇಂತಹ ಮನೆ ಕಟ್ಟಲಿಕ್ಕೆ ಎಷ್ಟು ರೂಪಾಯಿ ಬೇಕಾದೀತು ಇವನೆಷ್ಟು ಖರ್ಚು ಮಾಡಿ ಅವನು ಎಷ್ಟು ಖರ್ಚು ಮಾಡಿದಾನೆ ಇವನು ಹೇಳುವಂಥದ್ದನ್ನು ನೋಡಿ ಅರೆ ರೇ ಎಂಥ ಚೆನ್ನಾಗಿ ಮನೆ ಕಟ್ಟಿದಾನಪ್ಪ ಅಂತ ಒಂದು ಸರಿ ಅವನು ನಾಲಿಗೆಯನ್ನು ಮಸದ ಅಂದರೆ ಆ ಮನೆಯಲ್ಲಿ ಒಂದೊಂದೇ ಪದಾರ್ಥಗಳು ಉದುರಿ ಹೋಗ್ತದೆ ಗೋಡೆಯಲ್ಲಿ ಬಿರುಕು ಬೀಳುತ್ತದೆ ಆ ಮನೆಯ ವಾಸ್ತುದೇವತೆಯೇ ಹೊರಟು ಹೋಗ್ತಾನೆ ಜೊತೆಯಲ್ಲಿ ಮನೆಯಲ್ಲಿದ್ದವರಿಗೆಲ್ಲರಿಗೂ ಸಹಿತವಾಗಿ ರೋಗ ಭಯ ರೋಗ ಭೀತಿ ಉಂಟಾಗ್ತದೆ ಮಾತ್ರ ಅಲ್ಲ ರೋಗಿಷ್ಠರಾಗ್ತಾರೆ ವೈದ್ಯರ ಸಲಹೆಯನ್ನು ಪಡೆಯುವರಾಗ್ತಾರೆ ಅಥವಾ ವೈದ್ಯಾಲಯಕ್ಕೆ ಹೋಗಿ ಅಲ್ಲಿ ಸೇರ್ಕೊಂಡು ಬಿಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇದೆಲ್ಲವೂ ಸಹಿತವಾಗಿ ಅನುಭವದ ಮಾತು ನಾನು ನೋಡಿದ್ದೇನೆ ಆದ್ದರಿಂದಲೇ ನಾನು ಹೇಳ್ತಾ ಇರೋದು ಇದು ನಾಲಿಗೆಯಲ್ಲಿರತಕ್ಕಂತಹ ಮಚ್ಚೆಯ ಪ್ರಭಾವವಾಗಿರ್ತಕ್ಕಂತಹದ್ದು ಅದೇ ನಾಲಿಗೆಯಲ್ಲಿ ಬಲಭಾಗದಲ್ಲಿ ಮಚ್ಚೆ ಇದೆ ಆಗ ಪುರುಷರಿಗೆ ಅದು ಅತ್ಯುತ್ತಮವಾದಂತಹ ಫಲವನ್ನು ಕೊಡ್ತದೆ ಅದೇ ಎಡಭಾಗದಲ್ಲಿ ಮಚ್ಚೆ ಇದೆ ಸ್ತ್ರೀಯರಿಗೆ ಉತ್ತಮವಾದಂತಹ ಫಲವನ್ನು ಕೊಡ್ತದೆ ಹೀಗಿರುವಾಗ ನಾಲಿಗೆಯ ತುದಿ ಭಾಗದ ಮಚ್ಚೆ ಅಥವಾ ಮಧ್ಯಭಾಗದ ಮಚ್ಚೆ ಸರ್ವಥಾ ಒಳ್ಳೆಯದಲ್ಲ ಸದಾ ಕಾಲದಲ್ಲೂ ಸಹಿತವಾಗಿ ತೊಂದರೆಯನ್ನು ಕೊಡ್ತದೆ ಸದಾ ಕಾಲದಲ್ಲೂ ಅದರಿಂದ ಅಪಾಯ ಇರ್ತದೆ ಒಬ್ಬ ವ್ಯಕ್ತಿ ನಾಲಿಗೆಯಲ್ಲಿ ಮಚ್ಚಿ ಇರುವಂತಹ ವ್ಯಕ್ತಿ ಒಂದು ಮರದ ಅಡಿಭಾಗದಲ್ಲಿ ಹೋಗಿ ನಿಂತ್ಕೊಂಡ ಅದು ಮಾವಿನ ಮರ ಒಳ್ಳೆಯ ಫಸಲು ಬಂದಿದೆ ಅಲ್ಲಲ್ಲಿ ಹಣ್ಣುಗಳಾಗುವಂತಹ ಕೆಂಪು ಛಾಯೆಗಳು ಮೂಡಿದೆ ಮಾವಿನಕಾಯಿಯಲ್ಲಿ ತುಂಬ ಮಾವಿನಕಾಯಿ ಮರದ ಮರದ ತುಂಬ ಮಾವಿನಕಾಯಿ ಹೋಗಿ ನಿಂತ್ಕೊಂಡು ಒಂದು ಸರಿ ಎಲ್ಲ ವೀಕ್ಷಣೆ ಮಾಡಿದ ಎಷ್ಟು ವರ್ಷ ಆಯಿತು ಇಷ್ಟು ಮಾವಿನಕಾಯಿಯನ್ನು ನೋಡಿದೆ ಈ ಮಾವಿನ ಮರದಲ್ಲಿ ಇದೆಷ್ಟು ಮಾವಿನಕಾಯಿ ಅಂತ ಹೇಳ್ತಾನೆ ಅಷ್ಟೇ ಮುಗಿದೋಯ್ತು ಮಾವಿನ ಮರದ ಕತೆ ಮರುದಿವಸ ಮರದ ಸಮೀಪಕ್ಕೆ ಹೋದರೆ ನೋಡಿದರೆ ಮೇಲೆ ಮರದ ಮೇಲಿರುವ ಮಾವಿನಕಾಯಿ ಎಲ್ಲ ಬುಡದಲ್ಲಿರ್ತದೆ ಒಂದು ಕಾಯಿಯೂ ಬೆಳೆದಿರೋದಿಲ್ಲ ಈ ರೀತಿಯಲ್ಲಿ ಆಗುವಂತಹ ಸಂದರ್ಭ ಇರತಕ್ಕಂಥದ್ದು ಹಾಗಂತ ತೆಂಗಿನ ಮರದ ಅಡಿಭಾಗದಲ್ಲಿ ನಿಂತ್ಕೊಂಡು ಆ ಇಂಡಿಗೆಗೆ ಸಾಧಾರಣವಾಗಿ ಎಷ್ಟು ತೆಂಗಿನಕಾಯಿ ಹಿಡಿದಿರ್ಬೋದಪ್ಪ ಅಂತ ಹೇಳಿದರೆ ಸಾಕು ಆ ತೆಂಗಿನ ಇಂಡಿಗೆ ಇಂಡಿಗೆಯೇ ಕಳಚಿ ಬಿದ್ದು ಹೋಗ್ತದೆ ಅಥವಾ ತೆಂಗಿನಕಾಯಿ ಕೆಳಗೆ ಬೀಳುತ್ತದೆ ಆ ವ್ಯಕ್ತಿ ಹೇಳಿದ ವ್ಯಕ್ತಿಯೇ ಕೆಳಗಡೆ ಇದ್ದರೆ ಅವನ ಮೇಲೂ ತೆಂಗಿನಕಾಯಿ ಆದ್ದರಿಂದ ನಾಲಿಗೆಯಲ್ಲಿರುವಂತಹ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು ಇಲ್ಲಿ ಮಚ್ಚೆ ಇದ್ದರಂತೂ ಅತೀ ದುಷ್ಟಪರವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಮಚ್ಚೆ ಇಲ್ಲದೇ ಹೋದರೂ ಹರಿತವಾದಂತಹ ನಾಲಿಗೆ ಅದೆಷ್ಟೋ ದೋಷಗಳನ್ನು ತರಬಲ್ಲದು ಆದ್ದರಿಂದ ನಾಲಿಗೆಯ ಮಚ್ಚೆ ಇದು ಮನುಷ್ಯನ ಜೀವನದಲ್ಲಿ ಒಂದು ರೀತಿಯಲ್ಲಿ ಕತ್ತರಿ ಇದ್ದ ಹಾಗೆ ಅದು ಯಾವಾಗ ಬೇಕಾದರೂ ಅದು ಹರಿತವಾಗ್ತದೆ ಹರಿತವಾದಾಗ ತನ್ನ ಮಚ್ಚೆ ಇರುವಂತಹ ನಾಲಿಗೆಯಿಂದ ಮತ್ತೊಬ್ಬ ವ್ಯಕ್ತಿಯನ್ನು ಹೊಗಳಿದ ಮತ್ತೊಬ್ಬ ವ್ಯಕ್ತಿಯನ್ನು ಬೈದ ಆಗ ಹೊಗಳಿದ ವ್ಯಕ್ತಿಯೂ ಒಂದೇ ಬೈದ ವ್ಯಕ್ತಿಯೂ ಒಂದೇ ಆಗ್ತಾನೆ ಅರ್ಥಾತ್ ಹೊಗಳಿದ ವ್ಯಕ್ತಿಗೂ ಒಳ್ಳೆಯ ಫಲ ಇಲ್ಲ ಬೈದ ವ್ಯಕ್ತಿಗಂತೂ ಇಲ್ಲವೇ ಇಲ್ಲ ಈ ರೀತಿಯಲ್ಲಿ ಆಗುವಂತಹ ಸಂದರ್ಭ ಇರತಕ್ಕಂಥದ್ದು ಒಟ್ಟಾರೆ ವಿವೇಚನೆಯನ್ನು ಮಾಡಿದರೆ ಬಾಯಿಯ ಒಳಭಾಗದಲ್ಲಿರ್ತಕ್ಕಂತಹ ಈ ನಾಲಿಗೆ ಮಚ್ಚೆಯಿಂದ ಆವೃತವಾಗಿದ್ದರೆ ಕೆಲವರಿಗೆ ಅರ್ಧ ನಾಲಿಗೆಯಷ್ಟು ಮಚ್ಚೆ ಇರ್ತದೆ ಕೆಲವರಿಗೆ ನಾಲಿಗೆಯ ತುದಿ ಭಾಗದಲ್ಲಿ ಮಾತ್ರ ಮಚ್ಚೆ ಇರ್ತದೆ ಇದ್ದ ಹಾಗೆ ಅದು ಸೂಚಿ ಅಂದರೆ ಏನು ತುದಿ ಭಾಗ ಮಾತ್ರ ಚೂಪಾಗಿರ್ತದೆ ಹೀಗಾಗಿ ಚೂಪು ನಾಲಿಗೆಯವರೆಗೆ ನಾಲಿಗೆಯ ತುದಿ ಭಾಗದಲ್ಲಿ ಮಚ್ಚೆ ಇದ್ದರೆ ಅಂಥವರು ನುಡಿದದ್ದೇ ಸತ್ಯವಾಗುವಂತಹ ಸಾಧ್ಯತೆ ಇದೆ ಮೋಡ ಮುಚ್ಚಿಕೊಂಡಿದೆ ಮಳೆ ಧಾರಾಕಾರವಾಗಿ ಇದೆ ಅಬ್ಬಬ್ಬ ಇವತ್ತಿನ ಮಳೆಯೇ ಅಂತ ಹೇಳಿದರೆ ಸಾಕು ಮಳೆನೇ ನಿಂತು ಹೋಗ್ತದೆ ಹಬ್ಬ ಕೆರೆಯಲ್ಲಿ ನೀರು ಎಷ್ಟು ತುಂಬಿದೆಯಪ್ಪ ಹೇಳಿದರೆ ಕೆರೆಯ ನೀರೇ ಬತ್ತಿ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು ಇದೆಲ್ಲವನ್ನು ನೋಡುವಾಗ ಈ ಬ್ರಹ್ಮ ಸೃಷ್ಟಿಯಲ್ಲಿ ವೈಚಿತ್ರತೆ ಎಷ್ಟಿದೆ ಹೇಳುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಅರ್ಥಾತು ನಾಲಿಗೆಯ ಮಚ್ಚೆ ಇದು ಉಪಕಾರವೂ ಹೌದು ಅಪಕಾರವೂ ಹೌದು ಉಪಕಾರಕ್ಕಿಂತಲೂ ಅಪಕಾರವೇ ಜಾಸ್ತಿ ಆಗುವಂತಹ ಸಂದರ್ಭ ಇರತಕ್ಕಂಥದ್ದು ನಾಲಿಗೆಯಲ್ಲಿರತಕ್ಕಂತಹ ಮಚ್ಚೆಯಿಂದ ಅರ್ಥಾತ್ ಚೂಪಾದ ನಾಲಿಗೆಯಲ್ಲಿರತಕ್ಕಂತಹ ಮಚ್ಚೆ ಮನುಷ್ಯನ ಜೀವನಕ್ಕೆ ಒಂದು ಮಾರಕವಿದ್ದಂತೆ ಆದ್ದರಿಂದ ಅಂಥವರ ಬಳಿ ಮಾತನಾಡುವಾಗ ಅಡ್ಡವಾಗಿ ನಿಂತು ಮಾತನಾಡಿ ನೇರವಾಗಿ ನಿಂತು ಮಾತಾಡಬೇಡಿ ಅದರಿಂದ ಅಪಾಯ ಬರುವ ಸಾಧ್ಯತೆ ಇರತಕ್ಕಂಥದ್ದಿದೆ ನೆನಪಿಟ್ಕೊಳ್ಳಿ ಎಚ್ಚರವಾಗಿರಿ ಎಲ್ಲರಿಗೂ ಶುಭವಾಗುತ್ತೆ ಮಂಗಳವಾಗುತ್ತೆ